ಯಾರಿಗೋ ಅಪಘಾತ ಆಗಿ ನಿಷ್ಕ್ರಿಯರಾದಾಗ ಸತ್ತು ಹೋಗಿ ಪುನಃ ಬದುಕಿದ್ರು ಅನ್ನೋ ಥರ ನೋಡಬೇಡಿ ಅದು ನಿಜ ಅಲ್ಲ ಇದೀಗ ಪ್ರಾಣಶಕ್ತಿಗೆ ಎಷ್ಟು ಆಘಾತವಾಗಿದೆ ಅಂದರೆ ಅದು ದೇಹೋನ್ಮುಖವಾಗಿರೋ ಬದಲು ಬಾಹ್ಯೋನ್ಮುಖವಾಗಿದೆ ನಿರ್ಧರಿಸ್ತಿದೆ ಇರೋದೋ ಬೇಡವೋ ಅಂತ ತಾತ್ವಿಕ ಪ್ರಶ್ನೆ ಅಲ್ಲ ಸ್ವಾಭಾವಿಕ ಪ್ರಶ್ನೆ ದೇಹ ಇರೋದಕ್ಕೆ ಯೋಗ್ಯವಾಗಿದೆಯೋ ಇಲ್ವೋ ಅಂತ ಇರೋ ಆಯ್ಕೆ ಮಾಡಿದರೆ ಅದು ವೈದ್ಯರಿಂದಾಗಿ ಅಲ್ಲ ಅವರು ನೆರವಾಗಬಹುದು ಸಹಾಯ ಮಾಡಬಹುದು ಆದರೆ ಉಳಿಯೋಕೆ ನಿರ್ಧರಿಸೋದು ಜೀವ ಯಾಕಂದ್ರೆ ದೇಹ ಇನ್ನೂ ಯೋಗ್ಯವಾಗಿದೆ ವೈದ್ಯರು ದೇಹನ ಬಹುಶಃ ಯಾವುದೇ ನೆರವು ಇಲ್ಲದೆ ಹೇಗೆ ಇರ್ತಿತ್ತೋ ಅದಕ್ಕಿಂತ ಸ್ವಲ್ಪ ಹೆಚ್ಚು ಯೋಗ್ಯವಾಗಿಸ್ತಾರೆ ಅದು ಸಾಧ್ಯ ಹಾಗಾಗಿ ಅವರು ಸತ್ತಿರಲಿಲ್ಲ ಇರೋದೋ ಬೇಡವೋ ಅನ್ನೋ ಸ್ಥಿತಿಯಲ್ಲಿದ್ರು ಅವರು ಹೆಚ್ಚು ಬಾಹ್ಯೋನ್ಮುಖರಾಗಿದ್ರು ಈಗಲೂ ಕೂಡ ನೀವು ಸ್ವಲ್ಪ ಬಾಹ್ಯೋನ್ಮುಖ ಬಹುಪಾಲು ದೇಹೋನ್ಮುಖರಾಗಿದ್ದೀರಿ ಆ ಕ್ಷಣದಲ್ಲಿ ಬಹುಶಃ ಹೆಚ್ಚು ಬಾಹ್ಯೋನ್ಮುಖವಾಗಿದ್ದು ಸ್ವಲ್ಪ ದೇಹೋನ್ಮುಖರಾಗಿದ್ರು ಸತ್ತ ಮೇಲೆ ಕೂಡ ಎಲ್ಲಾನೂ ಹೋಗಿರಲ್ಲ ನಿಮಗೆ ಗೊತ್ತಿಲ್ಲ ಅಂದರೆ ಇದನ್ನು ಸಾಕಷ್ಟು ಸಲ ನೋಡಿದ್ದೀವಿ ಹನ್ನೊಂದರಿಂದ ಹದಿನಾಲ್ಕು ದಿನಗಳವರೆಗೆ ಮೃತದೇಹದ ಕೂದಲು ಉಗುರು ಎಲ್ಲ ಬೆಳೆಯುತ್ತೆ ಯಾಕಂದರೆ ಜೀವ ನಿಧಾನವಾಗಿ ನಿರ್ಗಮಿಸುತ್ತೆ ಒಮ್ಮೆಲೆ ಹೊರಕ್ಕೆ ಹಾರಲ್ಲ ಹಾಗಾಗಿ ಯಾರನ್ನೋ ಹದಿನಾಲ್ಕು ದಿನಗಳವರೆಗೆ ಆಧ್ಯಾತ್ಮಿಕವಾಗಿ ಸತ್ತಿದ್ದಾರೆ ಅಂತ ಘೋಷಿಸೋಕಾಗಲ್ಲ ವೈದ್ಯಕೀಯವಾಗಿ ಸತ್ತ ನಂತರಾನೂ ಹಾಗಾಗಿ ಸ್ವಲ್ಪ ಸಮಯ ಇರೋದೋ ಬೇಡ್ವೋ ಅನ್ನೋ ಹೊಯ್ದಾಟದ ನಂತರ ಇರೋಣ ಅಂದ್ಕೊಂಡ್ರಿ ಆದರೆ ದೇಹ ಹಾಸಿಗೆ ಮೇಲೆ ಮಲಗಿರೋಕಷ್ಟೇ ಯೋಗ್ಯವಾಗಿದೆ ಎದ್ದು ಓಡಾಡಿ ಕೆಲಸ ಮಾಡೋಕೆ ಯಾವುದೇ ಪುರುಷ ಮಹಿಳೆ ಏನೆಲ್ಲ ಮಾಡಬೇಕೋ ಅದಕ್ಕೆ ಯೋಗ್ಯವಾಗಿಲ್ಲ ನಾನು ಅನಾದರದಿಂದ ಹೇಳ್ತಿಲ್ಲ ಆದರೆ ನೀವು ಒಂದು ವಿಷಯವಾಗಿ ನೋಡಿ ಭಾವನಾತ್ಮಕ ಸಂಗತಿಯಾಗಲ್ಲ ಇಲ್ಲ ಅಂದ್ರೆ ಇದನ್ನು ಸರಿಯಾದ ರೀತಿಯಲ್ಲಿ ನೋಡಲ್ಲ ನೀವು ನಿಷ್ಕ್ರಿಯತೆ ಅಂದರೆ ಎರಡು ರೀತಿಯ ನಿಷ್ಕ್ರಿಯತೆ ಇದೆ ಒಂದು ದೇಹ ಹೋಗಿದೆ ಆದರೆ ಮನಸ್ಸಿನಲ್ಲಿ ಎಲ್ಲ ಇನ್ನೂ ಸಕ್ರಿಯವಾಗಿದೆ ಅದು ನರಳಾಟವನ್ನುಂಟು ಮಾಡುತ್ತೆ ಯಾಕಂದರೆ ನೋಡೋಕೆ ಕೇಳೋಕೆ ವಾಸನೆ ಗ್ರಹಿಸೋಕೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆದರೆ ಏನನ್ನೂ ಮಾಡೋಕಾಗಲ್ಲ ಮಾತಾಡೋದ್ರ ಬಗ್ಗೆ ಅಷ್ಟೊಂದು ಇರಲ್ಲ ಎದ್ದು ಓಡಾಡೋಕೆ ಬಯಸ್ತಾರೆ ಪ್ರತಿಕ್ರಿಯಿಸೋಕೆ ಆಗಲ್ಲ ದೇಹ ನಿಷ್ಕ್ರಿಯವಾಗಿದೆ ಮನಸ್ಸು ಸಕ್ರಿಯವಾಗಿದೆ ಬೇರೆ ರೀತಿಯ ಸ್ಥಿತಿಗಳಿವೆ ಅಲ್ಲಿ ದೇಹ ಸುಮಾರಾಗಿ ಒಳ್ಳೆ ಸ್ಥಿತಿಯಲ್ಲಿರತ್ತೆ ಆದರೆ ಮನಸ್ಸು ನಿಷ್ಕ್ರಿಯವಾಗಿರುತ್ತೆ ಹಾಗಾಗಿ ದೇಹ ಕೆಲಸ ಮಾಡಲ್ಲ ದೇಹಸ್ಥಿತಿ ಚೆನ್ನಾಗಿದೆ ಮನಸ್ಸು ಸಕ್ರಿಯವಾಗಿದ್ದರೆ ಕೆಲಸ ಮಾಡುತ್ತೆ ಆದರೆ ಅದಿಲ್ಲ ಮನಸ್ಸನ್ನು ಆಧರಿಸೋಕೆ ಅವಶ್ಯವಿರೋ ಭೌತಿಕ ರಚನೆ ನಾಶವಾಗಿದೆ ಅದಕ್ಕೇನು ಹಾನಿಯಾಗಿದೆಥಿಂಗ್ ಇಸ್ ಮನಸ್ಸಿಗೆ ಆಶ್ರಯ ಸಿಕ್ತಿಲ್ಲ ಹಾಗಾಗಿ ಕೆಲಸ ಮಾಡಲ್ಲ ಆದರೆ ಮನಸ್ಸಿನ ಸೂಕ್ಷ್ಮ ಅಂಶಗಳು ಇನ್ನೂ ಸಕ್ರಿಯವಾಗಿವೆ ನೀವು ಯಾವ ಮನಸ್ಸಿನಿಂದ ಅರ್ಥ ಗ್ರಹಿಸ್ತೀರೋ ತೀರ್ಮಾನಗಳನ್ನ ಮಾಡ್ತೀರೋ ಯಾವ ಮನಸ್ಸಿನಿಂದ ಪ್ರತ್ಯೇಕಿಸ್ತೀರೋ ಅದು ಹೋಗಿಬಿಟ್ಟಿದೆ ಆದರೆ ಸುಪ್ತ ನೆನಪುಗಳೊಂದಿಗೆ ಗಿರಿಕಿ ಹೊಡಿತಿರೋ ಇನ್ನೊಂದು ಮನಸ್ಸು ಇನ್ನೂ ಇದೆ ಅದು ಇಲ್ಲದೆ ದೇಹ ಜೀವಂತವಾಗಿರಲ್ಲ ಒಬ್ಬ ವ್ಯಕ್ತಿ ಭೇದ ಕಲ್ಪಿಸೋ ಮನಸ್ಸು ಇಲ್ಲದೆ ಒಂದು ಜಾಗದಲ್ಲಿ ತುಂಬಾ ಕಾಲ ಇದ್ದರೆ ನಿಧಾನವಾಗಿ ಎಲ್ಲವನ್ನೂ ನಡೆಸ್ತಿರೋ ತನ್ನೊಳಗಿನ ನೆನಪುಗಳ ಈ ಸುಪ್ತ ಪರಿಕ್ರಮಣವನ್ನು ಅರಿತುಕೊಳ್ಳಬಹುದು ಆ ಸಾಧ್ಯತೆ ಖಂಡಿತ ಇದೆ ಅಂಥವರ ಜೊತೆ ಹೆಚ್ಚು ಸಮಯ ಕಳೆದಿಲ್ಲ ಒಂದೆರಡು ಸಲ ನಾನು ನೋಡಿದಾಗ ಅಲ್ಲೇನೋ ನಡೀತಿರೋದನ್ನು ನೋಡಿದೆ ಅವರಿಗೆ ಮನಸ್ಸು ಇರಲ್ಲ ಅದರಲ್ಲಿ ಸಾಕಷ್ಟು ಚಟುವಟಿಕೆ ನಡೀತಿತ್ತು ಮನಸ್ಸಿನ ಸುಪ್ತ ಪ್ರಜ್ಞಾ ಸ್ವರೂಪ ಒಂದು ರೀತಿಯಲ್ಲಿ ಅರಿವಿಗೆ ಬಂದಿರಬೇಕು ಯಾಕಂದರೆ ಪ್ರಜ್ಞಾಪೂರ್ವಕ ಮನಸ್ಸು ಪ್ರತ್ಯೇಕಿಸೋ ಮನಸ್ಸು ಹೊರಟು ಹೋಗಿದೆ ಹಾಗಾಗಿ ಉಳಿದ ಭಾಗ ಸ್ಪಷ್ಟವಾಗಬಹುದು ಸಾಮಾನ್ಯವಾಗಿ ಬಹುತೇಕ ಜನರಿಗೆ ಅದು ಅರಿವಿಗೆ ಬಂದಿರಲ್ಲ ಅಲ್ಲಿ ಸಕ್ರಿಯ ನರಳಾಟ ಇಲ್ಲ ಆದರೆ ಒಂದು ರೀತಿಯ ಮಂಕು ಕವಿದ ಸ್ಥಿತಿ ಇರುತ್ತೆ ಅದನ್ನು ತುಂಬ ಜನರು ಎಂಜಾಯ್ ಮಾಡ್ತಾರೆ ತುಂಬಾ ಜನ ಯಾಕೆ ಕುಡಿಯೋಕೆ ಬಯಸ್ತಾರೆ ಡ್ರಗ್ಸ್ ತಗೋತಾರೆ ಯಾಕೆ ಬೆಳಗಾದ ಮೇಲೆ ಹಾಸಿಗೆ ಮೇಲೆ ಇರೋಕೆ ಬಯಸ್ತಾರೆ ಧ್ಯಾನ ಯಾಕೆ ಮಾಡ್ತಾರೆ ಅವರಿಗದು ಇಷ್ಟ ಪ್ರಜ್ಞೆ ಮತ್ತು ಸುಪ್ತ ಪ್ರಜ್ಞೆ ನಡುವೆ ಸಾಗೋದು ಆ ಗಡಿಯಲ್ಲಿ ಸ್ವಲ್ಪ ಡ್ಯಾನ್ಸ್ ಮಾಡೋಕೆ ಇಷ್ಟಪಡ್ತಾರೆ ಹಾಗಾಗಿ ಆಲ್ಕೋಹಾಲ್ ಡ್ರಗ್ಸ್ ನಿದ್ದೆ ಜಡತ್ವ ಅತಿಯಾಗಿ ತಿನ್ನೋದು ಲೈಂಗಿಕತೆ ಇವೆಲ್ಲನೂ ಸ್ವಲ್ಪ ಮಟ್ಟಿಗೆ ಆ ಗಡಿ ಮಧ್ಯೆ ಇರೋ ಅನುಭವ ಕೊಡುತ್ತೆ ಇದೂ ಅಲ್ಲ ಅದು ಅಲ್ಲ ಅನ್ನೋ ಹಾಗೆ ಹಾಗಾಗಿ ಆತನ ಮನಸ್ಸು ಭೇದ ಕಲ್ಪಿಸುವ ಮನಸ್ಸು ಇಲ್ಲದಿದ್ದರೆ ಆ ವ್ಯಕ್ತಿ ನಿಜಕ್ಕೂ ಒಳ್ಳೆ ಸ್ಥಿತಿಯಲ್ಲಿ ಇರಬಹುದು ಹಾಗೆ ಅಲ್ಲೇ ಇರೋದು ಯಾವುದೇ ಸಮಸ್ಯೆ ಇಲ್ಲ ಕೆಲಸ ಇಲ್ಲ ಏನೂ ಇಲ್ಲ ದೇಹವನ್ನು ಆರಾಮಾಗಿಟ್ರೆ ಹುಣ್ಣು ಅಥವಾ ಇನ್ನೇನೋ ಆಗದೆ ಇರೋ ತರಹ ನೋಡಿಕೊಂಡ್ರೆ ಬಹುಶಃ ಆತ ಬಹಳ ಹಾಯಾದ ಸ್ಥಿತಿಯಲ್ಲಿ ಇರ್ತಾನೆ ನಿಜಕ್ಕೂ ನರಳಾಡೋ ಏಕಮಾತ್ರ ವ್ಯಕ್ತಿ ಅಂದರೆ ದೇಹ ನಿಷ್ಕ್ರಿಯವಾಗಿ ಮನಸ್ಸು ಪೂರ್ತಿಯಾಗಿ ಸಕ್ರಿಯವಾಗಿರೋನು ಈ ವ್ಯಕ್ತಿ ನರಳಾಡ್ತಾನೆ ಅವನು ಇದನ್ನು ಸ್ವೀಕರಿಸಿ ತನ್ನೊಳಗೇ ಪೂರ್ತಿ ಧ್ಯಾನಸ್ಥನಾದ ಹೊರತು ಆ ಸ್ಥಿತಿಗೆ ಬಂದರೆ ಅದು ಅವನಿಗೆ ಅತ್ಯುತ್ತಮ ಸ್ಥಳವಾಗತ್ತೆ ಆಧ್ಯಾತ್ಮಿಕವಾಗಿ ಯಾಕಂದರೆ ಈಗ ಜನರ ಸಮಸ್ಯೆ ಏನಂದರೆ ಅವರು ಗಂಟುಗಟ್ಟಲೆ ಕೂತು ಧ್ಯಾನ ಮಾಡಬಹುದು ಒಂದೇ ಸಮಸ್ಯೆ ಅಂದರೆ ಹಾಳಾದವರ ಕಾಲು ಮತ್ತು ಬೆನ್ನು ಇವು ಇಲ್ಲಿದ್ದರೆ ಅವರು ಹೀಗೆ ಹಲವಾರು ದಿನಗಳವರೆಗೆ ಕೂರ್ತಾರೆ ಅಲ್ವಾ ಆ ಸಮಸ್ಯೆಗಳೆಲ್ಲ ಇವನಿಗೆ ಇರಲ್ಲ ಕಾಲುಗಳಲ್ಲಿ ಬೆನ್ನಿನಲ್ಲಿ ಸಂವೇದನೆಗಳಿಲ್ಲ ಈ ಸ್ಥಿತಿಗೆ ಬಂದರೆ ಬರ್ತಾರೆ ಅಂದ್ಕೊಂಡಿದ್ದೀನಿ ಅವರೊಂದಿಗೆ ಸ್ವಲ್ಪ ಸಮಯ ಕಳೆದ್ರೆ ಆ ಸ್ಥಿತಿಗೆ ಬಂದಿದ್ದಾರೋ ಇಲ್ವೋ ಅಂತ ಹೇಳ್ತೀನಿ ಬಂದಿದ್ರೆ ಆಧ್ಯಾತ್ಮಿಕವಾಗಿ ಫಲದಾಯಕವಾಗಿರುತ್ತೆ ನೋ ಬಾಡಿ ಬಟ್ಸ್ ದೇಹ ಇಲ್ಲ ಆದರೆ ಜಾಗೃತ ಮನಸ್ಸು ಅದ್ಭುತ ಧ್ಯಾನಿಯ ಕನಸು ಅದು ತೊಂದರೆ ಕೊಡ್ತಿರೋದು ದೇಹ ಅಲ್ವಾ ಆರಂಭದ ಹಂತದಲ್ಲಿ ಮನಸ್ಸು ಸಮಸ್ಯೆ ಆಗಿರುತ್ತೆ ಒಮ್ಮೆದನ್ನ ನಿರ್ವಹಿಸಿದ ಮೇಲೆ ಸಮಸ್ಯೆ ಇದೊಂದೇ ನಿಮಗೆ ದೇಹ ಇಲ್ಲ ಜಾಗೃತ ಮನಸ್ಸಿದೆ ತುಂಬ ಒಳ್ಳೆಯ ಸಂಗತಿ ಆದರೆ ಅನೇಕ ಮನುಷ್ಯರು ಇದನ್ನು ಭೀಕರವಾಗಿ ನರಳಬಹುದು ಯಾಕಂದರೆ ಅವರ ಇಡೀ ಜೀವನ ಇನ್ನೊಬ್ಬರೊಂದಿಗೆ ಹೋಲಿಕೆ ಮಾಡೋದ್ರಲ್ಲಿ ಕಳೆದಿರುತ್ತೆ ಯಾರೋ ನಡೆದರೆ ಇವ್ರನ್ನರಳುತ್ತಾರೆ ಯಾರೋ ಮಾತಾಡಿದರೆ ಇವ್ರನ್ನರಳುತ್ತಾರೆ ತಮಗೆ ನಡೆಯೋಕೆ ಮಾತಾಡೋಕೆ ಬೇರೆಯವರು ಮಾಡ್ತಿರೋದನ್ನು ಮಾಡೋಕೆ ಆಗ್ತಿಲ್ಲ ಅಂತ ನರಳುತ್ತಾರೆ ಈಗಲೂ ಎಲ್ಲ ಚೆನ್ನಾಗಿದ್ದಾಗಲೂ ಯಾರ ಹತ್ರನೂ ಲಕ್ಷಗಟ್ಟಲೆ ಹಣ ಇದೆ ತಮ್ಮ ಹತ್ರ ಇಲ್ಲ ಅವರ ಹತ್ರ ಇನ್ನೇನೋ ಇದೆ ತಮ್ಮ ಹತ್ರ ಇಲ್ಲ ಅಂತ ನರಳಾಡ್ತಾರೆ ಅಲ್ವಾ ಅದೇ ಪ್ರವೃತ್ತಿ ಮುಂದುವರಿಬಹುದು ಆ ಪ್ರವೃತ್ತಿಯಿಂದ ಹೊರಗೆ ಬಂದರೆ ಅದು ಅದ್ಭುತವಾದ ಸ್ಥಳವಾಗಬಹುದು ದೇಹದ ಸಮಸ್ಯೆ ಇಲ್ಲ ಮನಸ್ಸು ಸಂಪೂರ್ಣ ಜಾಗೃತ ನಾವು ಅವರಿಗೆ ದೀಕ್ಷೆ ಕೊಡಬಹುದು ಅವರ ಸ್ಥಿತಿಯ ಬಗ್ಗೆ ಅನಾದರದಿಂದ ಮಾತಾಡ್ತಿಲ್ಲ ಅದು ಅವರಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡಬಹುದು ವೈದ್ಯಕೀಯ ಸಿಬ್ಬಂದಿಗಳಿಂದ ಏನೂ ಮಾಡೋಕೆ ಸಾಧ್ಯ ಆಗಲ್ಲ ಅಂದರೆ ಅದು ಅವರಿಗೆ ಅದ್ಭುತವಾಗಿ ಕೆಲಸ ಮಾಡಬಹುದು ಸುಮ್ಮನೆ ಮಲಗಿರೋದು ನಿರಂತರ ಜಾಗೃತವಾಗಿರೋ ಮನಸ್ಸು ಅದು ಅದ್ಭುತ ನಾನು ಈ ರೀತಿ ಹೇಳ್ತಿರೋದು ಯಾಕಂದರೆ ನಿಮ್ಮ ಜೀವನಕ್ಕೆ ಏನೇ ಆಗಲಿ ಅದನ್ನು ಒಂದು ಅನುಕೂಲವನ್ನಾಗಿ ಹೇಗೆ ಮಾಡಿಕೊಳ್ಳೋದು ಅಂತ ನಿಮಗೆ ಗೊತ್ತಿರಬೇಕು ಅನಾನುಕೂಲ ಅಲ್ಲ ಯಾಕಂದರೆ ನಿಮಗೆ ಏನಾಗುತ್ತೆ ಅನ್ನೋದು ಸಂಪೂರ್ಣವಾಗಿ ನಿಮ್ಮ ನಿಯಂತ್ರಣದಲ್ಲಿಲ್ಲ ಆದರೆ ಅದರಿಂದ ಏನು ಮಾಡ್ಕೋತೀರಿ ಅನ್ನೋದು ಸಂಪೂರ್ಣವಾಗಿ ನಿಮ್ಮದೇ ಅಲ್ವಾ ಅಂಥದ್ದೇನೋ ಆದರೆ ಅದನ್ನು ಕೂಡ ಉತ್ಕೃಷ್ಟವಾಗಿಸಿಕೊಳ್ಳೋಣ